ಕಾಂಗ್ರೆಸ್ ಸಮಿತಿ ರಾಮದುರ್ಗ ಘಟಕದಿಂದ ಕಾರ್ಯಕರ್ತರ ಸಭೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹೊರವಲಯದಲ್ಲಿದ್ದ ತೋಟದ ಮನೆಯಲ್ಲಿ ಕಾರ್ಯಕ್ರಮ ಜರುಗಿತು. ಕೆಪಿಸಿಸಿ ಉಪಾಧ್ಯಕ್ಷ ಮಾಜಿ ಶಾಸಕ ಅಶೋಕ ಪಟ್ಟಣ ನೇತೃತ್ವದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅಶೋಕ ಪಟ್ಟಣ, ನಮ್ಮ ಕಾರ್ಯಕರ್ತರು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಇದ್ದುಕೊಂಡು ಕೆಲಸ ಮಾಡಬೇಕೆಂದು ವಿನಂತಿ ಮಾಡಿಕೊಂಡರು. ಹಾಗೂ ಎಲ್ಲರೂ ಮನೆ ಮನೆಗಳಿಗೆ ತೆರಳಿ ನಮ್ಮ ಗ್ಯಾರಂಟಿ ಕಾರ್ಡ್ ಬಗ್ಗೆ ಜನರಲ್ಲಿ ಮನವರಿಕೆ ಮಾಡಿ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳನ್ನು ಜನರ ಮುಂದೆ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿಸಲು ಮುಂದಾಗಬೇಕು ಮತ್ತು ದಂಡಿನ ದುರ್ಗಿ ವಿಜಯೋತ್ಸವ ಆಚರಣೆ ನಿಟ್ಟಿನಲ್ಲಿ ಕಾರ್ಯಕರ್ತರು ಕೆಲಸ ಮಾಡಬೇಕು, ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು. ತಾಲೂಕಿನ ಪ್ರತಿಯೊಂದು ಮನೆ ಮನೆಗೆ ತೆರಳಿ ಮತದಾರರಿಗೆ ಅಶೋಕ ಪಟ್ಟಣರವರ ಸಾಧನೆ ಮತ್ತು ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ತಿಳಿಸಿ ಮನ ಪರಿವರ್ತನೆ ಮಾಡಲು ಶ್ರಮಿಸಬೇಕೆಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂತಹ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದೀವಿ ನಾವು. ಮೊನ್ನೆ ಈ ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ ನಮ್ಮ ಮೀಸಲಾತಿಯನ್ನು ಕಿತ್ತು ಹಾಕಿದ್ದಾರೆ. ನಮ್ಮ ಸ್ಥಿತಿಯಾಗಿದ್ದ ನಾವು ಯಾರು ಚೆನ್ನಾಗಿ ಇರ್ತಾ ಇಲ್ಲ, ಯಾರು ನಾವು ಮಾತಾಡಬೇಕಾಗ್ತದೆ. ಯಾಕಂದ್ರೆ ನಾವು ಮತ್ತೆ ಹೇಳಿದ್ರು ನೆಕ್ಸ್ಟ್ ಈ ಮೀಟಿಂಗ್ ಅಂದ್ಮೇಲೆ ಮೇ ಫೋರ್ತಕ್ಕೆ ಮೀಟಿಂಗ್ ಮತ್ತೆ ಒಂದು ತಿಂಗಳು ಗ್ಯಾಪ್ ಇರ್ತದೆ ಚುನಾವಣೆ ತೆಗಿತಾರೆ ತಿಳ್ಕೊಬೇಕು. ಆಮೇಲೆ ಇವಾಗ ಯಾಕೆ ಜನರಿ ಹುಡ್ತಾ ಇದೀವಿ ಅಂತಂದ್ರೆ ನೀತಿ ಸಂಹಿತೆ ಪ್ರಕಾರ ನಾವೆಲ್ಲ ಊಟ ತಿಂಡಿ ಏನು ಕೊಡೋದಿಲ್ಲ. ಈಗ ಆದ್ರೆ ಚೇತ ಆಗ್ತದೆ ಮೇಲೆ ನಿನ್ನೆ ಈ ಕಾರ್ಯಕ್ರಮ ಮೀಟಿಂಗ್ ಮಾಡಬೇಕಾದ್ರು ಪರ್ಮಿಷನ್ ಕೊಂಡು ಮಾಡ್ತಾ ಇದೀವಿ. ಅವ್ರು ಮೊದಲೇ ಅವರೇ ತಿಳಿಸಿ ನಾವು ಕಾನೂನು ಕಡ್ಡಾಯ ಏನೋ ಹಾಕಿದ್ದಾರೆ, ಕಾಫಿ ಆಗಲಿ ಟೀ ಆಗಲಿ ತಿಂಡಿ ಏನೋ ತಿಳಿಸ್ಬಾರ್ದು. ಏನೋ ಕೆಲಸ ಇದ್ರೆ ಮೊದಲಿಗೆ ಹೋಗ್ರಿ ಈ ಸಂದರ್ಭದಲ್ಲಿ ಅಶೋಕ ಪಟ್ಟಣ್, ಜಿಬಿ ರಂಗನಗೌಡ್ರ, ರಾಯಪ್ಪ ಕತ್ತಿ, ಸಿದ್ದಲಿಂಗಪ್ಪ ಶಿಂಗಾರಗೊಪ್ಪ, ಸೋಮಶೇಖರ್ ಸಿದ್ದಲಿಂಗಪ್ಪನವರ್, ಸುರೇಶ್ ಪತ್ತೇಪೂರ್, ಮಂಜುಳಾ ದೇವ್ರೆಡ್ಡಿ, ರಾಜೇಶ್ವರಿ ಮೆಟಗೂಡ್ ಸೇರಿದಂತೆ ಪುರಸಭೆ ಸದಸ್ಯರು, ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.